Hi friends, welcome to Outer Engineering YouTube channel. So yarella BMRCL exam ge apply madidira, so avrige electronics and communication do online courses available ide. So ee demo class na nodona banni. Thevenin theorem en helutte andre, so in any two terminal linear bilateral network several voltage source and resistor idre andre ondu linear bilateral network alli tumba voltage source galu matte tumba resistor idre adanna naavu only one voltage source and only one resistor inda replace maadabodu ante helutte. Adanna voltage source nen anta karitare thevenin voltage, resistance na thevenin resistance anta karitare. So thevenin's theorem en helthide andre ondu linear bilateral network alli ತುಂಬ ವೋಲ್ಟೇಜ್ ಸೋರ್ಸ್ ಇದ್ದು ತುಂಬ ರೆಸಿಸ್ಟರ್ಸ್ ಇದ್ದರೆ ಅದನ್ನು ನಾವು ಕೊನೆಗೆ ಓನ್ಲಿ ಒನ್ ವೋಲ್ಟೇಜ್ ಸೋರ್ಸ್ ಮತ್ತು ಓನ್ಲಿ ಒನ್ ರೆಸಿಸ್ಟರ್ಗೆ ಕನ್ವರ್ಟ್ ಮಾಡ್ಬೋದು, ಅದನ್ನು ನಾವು ಥೆವೆನಿನ್ ಥಿಯರಮ್ ಅಂತ ಕರಿತೀವಿ. ಸೊ ವಿ ಟಿ ಎಚ್ ಅಂದ್ರೇನು? ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಬಿಟ್ವೀನ್ ದ ಟೂ ಟರ್ಮಿನಲ್. ಆರ್ ಟಿ ಎಚ್ ಅಂದರೆ ರೆಸಿಸ್ಟೆನ್ಸ್ ಬಿಟ್ವೀನ್ ದಟ್ ಓಪನ್ ಟರ್ಮಿನಲ್. ಸೊ ಇದೊಂದು ತುಂಬ ಕಾಂಪ್ಲೆಕ್ಸ್ ಸರ್ಕ್ಯೂಟ್ ಅಂದ್ಕೊಳ್ಳೋಣ. ಇದರಲ್ಲಿ ತುಂಬ ವೋಲ್ಟೇಜ್ ಸೋರ್ಸ್ಗಳಿದೆ, ತುಂಬ ರೆಸಿಸ್ಟರ್ಗಳಿದೆ. ಸೊ ಅದನ್ನು ಕೊನೆಗೆ ಥೆವೆನಿನ್ಸ್ ಥಿಯರಮ್ ಅಪ್ಲೈ ಮಾಡಿ ಓನ್ಲಿ ಒನ್ ವೋಲ್ಟೇಜ್ ಸೋರ್ಸ್, ಓನ್ಲಿ ಒನ್ ರೆಸಿಸ್ಟರ್ಸ್ಗೆ ಕನ್ವರ್ಟ್ ಮಾಡ್ಬೋದು, ಅದನ್ನೇ ಥೆವೆನಿನ್ ಥಿಯರಮ್ ಅಂತ ಕರೀತಾರೆ. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟು ವಿ ಟಿ ಎಚ್ ಅಂದರೆ ಥೆವೆನಿನ್ ವೋಲ್ಟೇಜ್, ಆರ್ ಟಿ ಎಚ್ ಥೆವೆನಿನ್ ರೆಸಿಸ್ಟರ್. ಸೊ ಈ ಸರ್ಕ್ಯೂಟ್ನ ಥೆವೆನಿನ್ ಈಕ್ವಲೆಂಟ್ ಸರ್ಕ್ಯೂಟ್ನ ನೋಡೋಣ ಹೆಂಗೆ ಅಂತ. ಫಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ವಿ ಟಿ ಎಚ್. ವಿ ಟಿ ಎಚ್ ಅಂದರೆ ಥೆವೆನಿನ್ಸ್ ವೋಲ್ಟೇಜ್ ಅಲ್ವಾ? ಥೆವೆನಿನ್ಸ್ ವೋಲ್ಟೇಜ್ ಅಂದರೆ ಏನು? ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಅಕ್ರಾಸ್ ದಿಸ್ ಟರ್ಮಿನಲ್. ಈ ಎ ಬಿ ಟರ್ಮಿನಲ್ ಇಂದ ನೋಡಿದರೆ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಎಷ್ಟು ಬರುತ್ತೋ ಅದನ್ನು ವಿ ಟಿ ಎಚ್ ಅಂತ ಕರಿತೀವಿ. ಸೊ ವಿ ಟಿ ಎಚ್ ಈಸ್ ಎ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಬಿಟ್ವೀನ್ ಎ ಆ್ಯಂಡ್ ಬಿ. ಓಕೆ, ಸೊ ಓಪನ್ ಸರ್ಕ್ಯೂಟ್ ಇರೋದ್ರಿಂದ ನಾವು ಆಲ್ರೆಡಿ ನೋಡಿದ್ದೀವಿ, ಓಪನ್ ಸರ್ಕ್ಯೂಟ್ ಇರೋದ್ರಿಂದ ಇಲ್ಲಿ ಬರೋ ವೋಲ್ಟೇಜೇ ಇಲ್ಲೂ ಅಪಿಯರ್ ಆಗುತ್ತೆ, ಅಂದರೆ ವಿ ಆರ್ ಟು ಅಲ್ವಾ? ಸೊ ಅದನ್ನು ಹೇಳ್ತಿದ್ದಾರೆ, ಇಸ್ ವಿ ಟಿ ಎಚ್ ಈಸ್ ನಥಿಂಗ್ ಬಟ್ ಎ ವೋಲ್ಟೇಜ್ ಅಕ್ರಾಸ್ ದ ಆರ್ ಟು. ಯಾಕೆ ಆರ್ ತ್ರೀ ಕನ್ಸಿಡರ್ ಆಗಿಲ್ಲ? ಓಪನ್ ಸರ್ಕ್ಯೂಟ್ ಆಗಿರೋದ್ರಿಂದ ಈ ರೆಸಿಸ್ಟೆನ್ಸು ಕನ್ಸಿಡರ್ ಆಗೋಲ್ಲ. ಸೊ ಡೌಟ್ ಇದ್ದರೆ ಪ್ರೀವಿಯಸ್ ವಿಡಿಯೋ ನೋಡಿ, ಅದರಲ್ಲಿ ಓಪನ್ ಸರ್ಕ್ಯೂಟ್ ಏನಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈಗ ವಿ ಟಿ ಎಚ್ ಈಸ್ ನಥಿಂಗ್ ಬಟ್ ಎ ವೋಲ್ಟೇಜ್ ಅಕ್ರಾಸ್ ಆರ್ ಟು ಅಲ್ವಾ? ಸೊ ಇಲ್ಲಿ ಎರಡು ರೆಸಿಸ್ಟೆನ್ಸ್ ಇದೆ, ಆರ್ ಒನ್ ಆರ್ ಟು. ನಾವು ಈಸಿಯಾಗಿ ಇಲ್ಲಿ ವೋಲ್ಟೇಜ್ ಡಿವೈಡರ್ ರೂಲ್ ಯೂಸ್ ಮಾಡಿಕೊಂಡು ವಿ ಟಿ ಎಚ್ನ ಬರೆದು ಬಿಡ್ಬೋದು. ವಿ ಟಿ ಎಚ್ ಈಸ್ ನಥಿಂಗ್ ಬಟ್ ಎ ವಿ ಡಿವೈಡೆಡ್ ಬೈ ಆರ್ ಒನ್ ಪ್ಲಸ್ ಆರ್ ಟು ಅಕ್ರಾಸ್ ಯಾವ ರೆಸಿಸ್ಟೆನ್ಸು? ಆರ್ ಟು ರೆಸಿಸ್ಟೆನ್ಸ್. ಇದು ನಮ್ಮ ವಿ ಟಿ ಎಚ್. ಸೊ ಈಗ ನಾವು ಆರ್ ಟಿ ಎಚ್ ಫೈಂಡ್ ಔಟ್ ಮಾಡಬೇಕು. ಆರ್ ಟಿ ಎಚ್ ಅಂದ್ರೇನು? ಥೆವೆನಿನ್ಸ್ ರೆಸಿಸ್ಟೆನ್ಸು. ಸೊ ನಾವು ಆ ವೋಲ್ಟೇಜ್ ಸೋರ್ಸ್ನ ಸ್ಟಾರ್ಟ್ ಮಾಡಿ ಈ ಎ ಬಿ ಟರ್ಮಿನಲಿಂದ ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಇಲ್ಲೇನಾಗ್ತಿದೆ? ಆರ್ ಒನ್ ಪ್ಯಾರಲಲ್ ವಿತ್ ಆರ್ ಟು ಅಲ್ವಾ, ಇಸ್ ಸೀರೀಸ್ ವಿತ್ ಆರ್ ತ್ರೀ. ಸೊ ಹಾಗಾಗಿ ಆರ್ ಒನ್ ಪ್ಯಾರಲಲ್ ವಿತ್ ಆರ್ ಟು, ಸೀರೀಸ್ ವಿತ್ ಆರ್ ತ್ರೀ. ಸೊ ಫೈನಲಿ ಆರ್ ಟಿ ಎಚ್ ಏನಾಗುತ್ತೆ? ಈ ಫಾರ್ಮಲ್ ಬರುತ್ತೆ. ಸೊ ಇದು ಎರಡನ್ನೂ ಫೈಂಡ್ ಔಟ್ ಮಾಡಿದ್ಮೇಲೆ ನಾವು ಡೈರೆಕ್ಟಾಗಿ ಈ ಫಾರ್ಮಲ್ಲಿ ಬರೆದು ಬಿಡ್ಬೋದು, ವಿ ಟಿ ಎಚ್ ವಿತ್ ಎ ಸೀರೀಸ್ ಆರ್ ಟಿ ಎಚ್. ಸೊ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಥೆವೆನಿನ್ಸ್ ಥಿಯರಮ್ ಯೂಸ್ ಮಾಡಿಕೊಂಡು. ಸೊ ನಾವು ಫಸ್ಟು ಇದರಲ್ಲಿ ಏನು ವಿ ಟಿ ಎಚ್ ಫೈಂಡ್ ಔಟ್ ಮಾಡಬೇಕು. ವಿ ಟಿ ಎಚ್, ಸೊ ಇಟ್ ಈಸ್ ವೋಲ್ಟೇಜ್ ಅಕ್ರಾಸ್ ಆರ್ ಟು, ಯಾಕಂದರೆ ಓಪನ್ ಸೋರ್ಸ್ ಓಪನ್ ಸರ್ಕ್ಯೂಟ್ ಆಗಿರೋದ್ರಿಂದ ಆರ್ ತ್ರೀ ಕನ್ಸಿಡರ್ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ವೋಲ್ಟೇಜ್ ಡಿವೈಡರ್ ರೂಲ್ ಯೂಸ್ ಮಾಡಿಕೊಂಡು ವಿ ಡಿವೈಡೆಡ್ ಬೈ ಆರ್ ಒನ್ ಪ್ಲಸ್ ಆರ್ ಟು ಇಂಟು ಆರ್ ಟು. ಸೊ ಏನಾಗುತ್ತೆ? ಫೈವ್ ಡಿವೈಡೆಡ್ ಬೈ ಟು ಇಸ್ ಈಕ್ವಲ್ ಟು 2.5 ವೋಲ್ಟ್ಸ್. ಸೊ ವಿ ಟಿ ಎಚ್ ಈಸ್ ಈಕ್ವಲ್ ಟು 2.5 ವೋಲ್ಟ್ಸ್. ಸೊ ಆರ್ ಟಿ ಎಚ್ ಫೈಂಡ್ ಔಟ್ ಮಾಡಬೇಕು ಹೆಂಗೆ? ಇದನ್ನು ಶಾರ್ಟ್ ಮಾಡಬೇಕು, ವೋಲ್ಟೇಜ್ ಸೋರ್ಸ್ನ ಶಾರ್ಟ್ ಮಾಡಿದ್ದೀವಿ. ಸೊ ಒನ್ ಆರ್ ಟಿ ಎಚ್ ಬಂದುಬಿಟ್ಟು
ಸೊ ಆರ್ ಒನ್ ಪ್ಯಾರಲಲ್ ಆರ್ ಟು, ಆರ್ ಒನ್ ಪ್ಯಾರಲಲ್ ಆರ್ ಟು, ಸೊ ಒನ್ ಕೆ ಇರೋದ್ರಿಂದ ಏನಾಗುತ್ತೆ 0.5 kΩ ಸಿರೀಸ್ ವಿತ್ ಆರ್ ತ್ರೀ ಅಲ್ವಾ, 0.5 kΩ ಏನಾಗುತ್ತೆ ಮತ್ತೆ 1 kΩ ಆಗುತ್ತೆ. ಸೊ ಆರ್ ಟಿ ಎಚ್ ಬಂದುಬಿಟ್ಟು 1 kΩ. ಸೊ ಈ ಸರ್ಕ್ಯೂಟ್ನ ನಾವು ಥೆವೆನಿನ್ಸ್ ಸರ್ಕ್ಯೂಟಿಗೆ ಕನ್ವರ್ಟ್ ಮಾಡಿದಾಗ ವಿ ಟಿ ಎಚ್ ಈಸ್ 2.5 ವೋಲ್ಟ್ಸ್, ಆರ್ ಟಿ ಎಚ್ ಈಸ್ 1 kΩ. ಸೊ ಇದೇ ಈಕ್ವಲೆಂಟ್ ಥೆವೆನಿನ್ಸ್ ಸರ್ಕ್ಯೂಟ್, ವಿ ಟಿ ಎಚ್ 2.5 ವೋಲ್ಟ್, ಆರ್ ಟಿ ಎಚ್ 1 kΩ. ಸೊ ನೆಕ್ಸ್ಟ್ ಥಿಯರಮ್ ಬಂದುಬಿಟ್ಟು ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್. ಸೊ ಹೆಸರೇ ಹೇಳೋ ಥರ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಆಗುತ್ತೆ ಇಲ್ಲಿಗೆ ಲೋಡ್ಗೆ. ಯಾವಾಗ? ವೆನ್ ದ ಲೋಡ್ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ದ ಥೆವೆನಿನ್ ರೆಸಿಸ್ಟೆನ್ಸ್. ಆ ಸರ್ಕ್ಯೂಟ್ನ ಥೆವೆನಿನ್ ರೆಸಿಸ್ಟೆನ್ಸ್ಗೆ ಲೋಡ್ ರೆಸಿಸ್ಟೆನ್ಸ್ ಈಕ್ವಲ್ ಆದಾಗ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಆಗುತ್ತೆ, ಅದನ್ನೇ ನಾವು ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಅಂತ ಕರಿತೀವಿ. ವೆನ್ ಲೋಡ್ ರೆಸಿಸ್ಟೆನ್ಸ್ ಆರ್ ಎಲ್ ಈಸ್ ಈಕ್ವಲ್ ಟು ಆರ್ ಟಿ ಎಚ್ ಅಂದರೆ ಥೆವೆನಿನ್ಸ್ ರೆಸಿಸ್ಟೆನ್ಸ್. ಹೆಂಗಾಗುತ್ತೆ ನೋಡೋಣ, ಹೆಂಗಾಗುತ್ತೆ. ಸೊ ಈಗ ಆಲ್ರೆಡಿ ಒಂದು ಸರ್ಕ್ಯೂಟ್ ಇದೆ, ಅದನ್ನು ಥೆವೆನಿನ್ ಸಪ್ಲೈ ಮಾಡಿ ಸಾಲ್ವ್ ಮಾಡಿದ್ದಾರೆ. ಸೊ ಆರ್ ಟಿ ಎಚ್ ಗೊತ್ತು, ವಿ ಟಿ ಎಚ್ ಗೊತ್ತು. ಸೊ ಇಲ್ಲಿ ಲೋಡ್ ಅಪ್ಲೈ ಮಾಡಿದ್ವಿ ಆರ್ ಎಲ್. ಓಕೆ, ಸೊ ಪವರ್ ಅಂದರೆ ಏನು? ಪಿ ಇಸ್ ಈಕ್ವಲ್ ಟು ಐ ಇಂಟು ವಿ ಅಲ್ವಾ. ಅದನ್ನು ನಾವು ಐ ಇಂಟು ವಿನ ಐ ಆರ್ ಬರಿಬೋದಲ್ವಾ. ಸೊ ಐ ಸ್ಕ್ವಯರ್ ಆರ್. ಸೊ ಐ ಏನು ಇಲ್ಲಿ ಲೋಡ್, ಐ ಬಂದುಬಿಟ್ಟು ಲೋಡ್ ಕರೆಂಟ್ ಅಲ್ವಾ. ಸೊ ಐ ಎಲ್ ಸ್ಕ್ವಯರ್ ಇಂಟು ಆರ್ ಬಂದುಬಿಟ್ಟು ಲೋಡ್ ರೆಸಿಸ್ಟೆನ್ಸ್. ಸೊ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದರೆ ಇಲ್ಲಿ ಬರ್ತಿರೋ ಐ ಎಲ್ನ ಸಿಂಪ್ಲಿಫೈ ಮಾಡಿದರೆ ವಿ ಟಿ ಎಚ್ ಡಿವೈಡೆಡ್ ಬೈ ಆರ್ ಟಿ ಎಚ್ ಪ್ಲಸ್ ಆರ್ ಎಲ್ ಸ್ಕ್ವಯರ್ ಇಂಟು ಆರ್ ಎಲ್. ಸೊ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಹೇಳ್ತಿರೋ ಪ್ರಕಾರ ಆರ್ ಎಲ್ ಇಸ್ ಈಕ್ವಲ್ ಟು ಆರ್ ಟಿ ಎಚ್ ಇದ್ದಾಗ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ನಾವು ಆರ್ ಎಲ್ನ ಆರ್ ಟಿ ಎಚ್ ಇಂದ ರೀಪ್ಲೇಸ್ ಮಾಡೋಣ. ಸೊ ಕೊನೆಗೆ ಈ ಫಾರ್ಮುಲಾ ಬರುತ್ತೆ, ಪಿ ಎಲ್ ಮ್ಯಾಕ್ಸ್ ಇಸ್ ಈಕ್ವಲ್ ಟು ವಿ ಟಿ ಎಚ್ ಸ್ಕ್ವೇರ್ ಬೈ 4 ಆರ್ ಟಿ ಎಚ್. ವಿ ಟಿ ಎಚ್ ಅಂದರೆ ಥೆವೆನಿನ್ ವೋಲ್ಟೇಜ್, ಆರ್ ಟಿ ಎಚ್ ಅಂದರೆ ಥೆವೆನಿನ್ ರೆಸಿಸ್ಟೆನ್ಸ್. ಸೊ ಈ ಕರ್ವಲ್ಲೂ ಅದೇ ತೋರಿಸಿರೋದು, ಯಾವಾಗ ಆರ್ ಇಸ್ ಈಕ್ವಲ್ ಟು ಆರ್ ಟಿ ಎಚ್ ಆಗುತ್ತೋ ಆವಾಗ ಮ್ಯಾಕ್ಸಿಮಮ್ ಪವರ್ ಲೋಡ್ಗೆ ಡಿಲಿವರ್ ಆಗುತ್ತೆ. ಸೊ ಡೈರೆಕ್ಟಾಗಿ ಫಾರ್ಮುಲಾ ಕೇಳ್ಬೋದು, ಇದು ಇಂಪಾರ್ಟೆಂಟು. ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಫಾರ್ಮುಲಾ ಪಿ ಎಲ್ ಮ್ಯಾಕ್ಸ್ ಏನು ಅಂದರೆ ವಿ ಟಿ ಎಚ್ ಸ್ಕ್ವೇರ್ ಬೈ 4 ಆರ್ ಟಿ ಎಚ್. ಇದು ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಲೋಡ್ ರೆಸಿಸ್ಟೆನ್ಸ್ ಆರ್ ಎಲ್ ಫಾರ್ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಆ್ಯಂಡ್ ಕ್ಯಾಲ್ಕುಲೇಟ್ ದ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಟು ದ ಲೋಡ್. ಸೊ ಫೈಂಡ್ ದ ಲೋಡ್ ಆರ್ ಎಲ್. ಸೊ ಆರ್ ಎಲ್ ಲೋಡ್ ಆರ್ ಎಲ್ ಎಷ್ಟಿದ್ದರೆ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಆಗುತ್ತೆ? ಈಗಿನ ನೋಡಿದ್ವಿ ಆರ್ ಎಲ್ ಶುಡ್ ಬಿ ಈಕ್ವಲ್ ಟು ಆರ್ ಟಿ ಎಚ್ ಅಲ್ವಾ. ಸೊ ಹಾಗಾಗಿ ಆರ್ ಎಲ್ ಈಸ್ ಈಕ್ವಲ್ ಟು 3 kΩ. ಆರ್ ಟಿ ಎಚ್ ಆಲ್ರೆಡಿ ಅವರೇ ಕೊಟ್ಟಿರೋದ್ರಿಂದ ಆರ್ ಎಲ್ ಕೂಡ 3 kΩ ಇದ್ದರೆ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಟು ದ ಲೋಡ್ ಕೇಳಿದ್ದಾರೆ. ಸೊ ಪಿ ಎಲ್ ಈಸ್ ಈಕ್ವಲ್ ಟು ವಿ ಟಿ ಎಚ್ ಸ್ಕ್ವಯರ್ ಬೈ 4 ಆರ್ ಟಿ ಎಚ್ ಅಲ್ವಾ. ವಿ ಟಿ ಎಚ್ ಎಷ್ಟು? 4 ಸ್ಕ್ವಯರ್ ಡಿವೈಡೆಡ್ ಬೈ 4 ಇಂಟು 3 kΩ. ಸೊ ಒಂದು ಕ್ಯಾನ್ಸಲ್ ಆಗುತ್ತೆ, 4/3 mW. ಸೊ ಪವರ್ ಬಂದುಬಿಟ್ಟು ವ್ಯಾಟಲ್ಲಲ್ವಾ, 4/3 mW ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಟು ದ ಲೋಡ್. ಸೊ ಮಲ್ಟಿಪಲ್ ಚಾಯ್ಸ್ಗೆ ಡೈರೆಕ್ಟಾಗಿ ಫಾರ್ಮುಲಾನ ಕೇಳ್ಬೋದು, ಇಲ್ಲ ಸಿಂಪಲ್ ವೆರಿ ಸಿಂಪಲ್ ಪ್ರಾಬ್ಲಮ್ ಕೇಳ್ಬೋದು. ವಿ ಟಿ ಎಚ್ ಮತ್ತು ಆರ್ ಟಿ ಎಚ್ ಅವರೇ ಪ್ರೊವೈಡ್ ಮಾಡಿ
maximum power transfer to the load ಕೇಳಬಹುದು ನಿಮಗೆ ಈ ಕಂಟೆಂಟ್ ಮತ್ತೆ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ಪ್ರತಿಯೊಂದು ಟಾಪಿಕ್ ನು ಇದೇ ತರ ಕನ್ನಡದಲ್ಲಿ ಈಜಿಯಾಗಿ ಎಕ್ಸ್ಪ್ಲೇನ್ ಮಾಡಿದೀವಿ ವಿತ್ PDF ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತಿದ್ದೀವಿ ನಿಮಗೆ ಈ ಕೋರ್ಸ್ ನ ಫುಲ್ ಆಕ್ಸೆಸ್ ಬೇಕು ಅಂತ ಅಂದ್ರೆ ನೀವು ನಮ್ಮ ಆಂಡ್ರಾಯ್ಡ್ ಆಪ್ ನ ಡೌನ್ಲೋಡ್ ಮಾಡಬಹುದು ಅಥವಾ ನೀವು ಲ್ಯಾಪ್ಟಾಪ್ ಅಲ್ಲಿ ನಮ್ಮ ವೆಬ್ಸೈಟ್ ನು ಆಕ್ಸೆಸ್ ಮಾಡಬಹುದು ಎರಡದು ಲಿಂಕ್ ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿದೀವಿ ಆಪ್ ಬೇಕು ಅಂದ್ರೆ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಲ್ಯಾಪ್ಟಾಪ್ ಅಲ್ಲಾದ್ರೆ ನೀವು ನಮ್ಮ ವೆಬ್ ಪೋರ್ಟಲ್ ನ ಆಕ್ಸೆಸ್ ಮಾಡಬಹುದು ಸೊ ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿದ್ರೆ ಕೋರ್ಸಸ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಎಸ್ಪೆಷಲಿ ಫಾರ್ BMRCL ಎಕ್ಸಾಮ್ ಗೆ ಅವೈಲೇಬಲ್ ಇದೆ ಲಾಸ್ಟ್ 3 ಟೈಮ್ಸ್ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ನ ಅನಲೈಸ್ ಮಾಡಿ ಈ ಸಿಲೆಬಸ್ ನ ರೆಡಿ ಮಾಡಿದೀವಿ ಸೊ ಫಸ್ಟ್ ಟೈಮ್ ಯೂಸರ್ ಆದ್ರೆ ಸೈನ್ ಅಪ್ ಮಾಡಿ ಸೊ ಸೈನ್ ಇನ್ ಆದ್ಮೇಲೆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಕಂಟೆಂಟ್ ನೋಡಿದ್ರೆ ಪ್ರತಿಯೊಂದು ಟಾಪಿಕ್ ನು ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆಡ್ ಮಾಡಿದೀವಿ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ನೆಟ್ವರ್ಕ್ಸ್ ಪ್ಯಾಸಿವ್ ಕಾಂಪೊನೆಂಟ್ಸ್ ಡಯೋಡ್ಸ್ ಟ್ರಾನ್ಸಿಸ್ಟರ್ಸ್ ಆಸಿಲೇಟರ್ಸ್ ಒಪ್ಯಾಂಪ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅನಲಾಗ್ ಕಮ್ಯುನಿಕೇಶನ್ ಡಿಜಿಟಲ್ ಕಮ್ಯುನಿಕೇಶನ್ ಪ್ರತಿಯೊಂದನ್ನು ಆ್ಯಡ್ ಮಾಡಿದ್ದೀವಿ ಸೊ ನೀವು ಫಸ್ಟ್ ಸೆಕ್ಷನಲ್ಲಿ ಬಂದರೆ ಟ್ರಯಲ್ ಅಂತ ಇರುತ್ತೆ ಅದರಲ್ಲಿ ನಿಮಗೆ ಎರಡು ಟ್ರಯಲ್ ಕ್ಲಾಸಸ್ನ ಆ್ಯಡ್ ಮಾಡಿದ್ದೀವಿ ಟ್ರಯಲ್ ಕ್ಲಾಸಸ್ನ ನೀವು ಫ್ರೀಯಾಗಿ ನೋಡ್ಬೋದು ಸೊ ಪ್ಲೇ ಮಾಡಿ ಸೊ ಅದೇ ಥರ ಒಂದು ರಿವಿಷನ್ PDF ನೋಟ್ಸ್ನ ಆ್ಯಡ್ ಮಾಡಿದ್ದೀವಿ ಸೊ ಇದನ್ನು ನೀವು ಓಪನ್ ಮಾಡಿ ಆ್ಯಕ್ಸೆಸ್ ಮಾಡ್ಬೋದು ಸೊ ಇದು ಸಿಮಿಲರ್ ಟು ದ ವಿಡಿಯೋ ಇರುತ್ತೆ ಸೊ ಇದನ್ನು ನೀವು ರಿವಿಷನ್ಸ್ಗೆ ಯೂಸ್ ಮಾಡ್ಬೋದು ಇದರಲ್ಲಿ ಏನಾದರೂ ಡೌಟ್ ಬಂದರೆ ಮತ್ತೆ ನೀವು ಎಗೇನ್ ವಿಡಿಯೋನ ರೆಫರ್ ಮಾಡ್ಬೋದು ಸೊ ಪ್ರತಿಯೊಂದು ಕಂಟೆಂಟ್ನು ನಾವು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ ಈಚ್ ವಿಡಿಯೋ ಲೆಂತ್ ಬಂದುಬಿಟ್ಟು 5 ಇಂದ 10 ಮಿನಿಟ್ಸ್ವರೆಗೂ ಇದೆ ಟೋಟಲ್ ಕೋರ್ಸ್ ಬಂದುಬಿಟ್ಟು 9 to 10 ಅವರ್ಸ್ ಇದೆ ಡೈಲಿ 1 ಅವರು ಮತ್ತು ವೀಕೆಂಡಲ್ಲಿ 2-3 ಅವರ್ಸ್ ಕೊಟ್ಟರೆ ಈಸಿಯಾಗಿ 2 ವೀಕ್ಸಲ್ಲಿ ನೀವು ಫಿನಿಶ್ ಮಾಡ್ಬೋದು ಸೊ ನಿಮಗೆ ಕಂಟೆಂಟ್ ಇಷ್ಟ ಆಯಿತು ಅಂದರೆ ಬೈ ನೌ ಮೇಲೆ ಕ್ಲಿಕ್ ಮಾಡಿ ಇದನ್ನು ಬೈ ಮಾಡಿ ಅದೇ ಥರ ನಮ್ಮದು ಆ್ಯಂಡ್ರಾಯ್ಡ್ ಆ್ಯಪ್ ಕೂಡ ಇದೆ ಔಟರ್ ಇಂಜಿನಿಯರಿಂಗ್ ಅಂತ ಸೊ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಮೊಬೈಲಲ್ಲಿ ಜಸ್ಟ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಔಟರ್ ಇಂಜಿನಿಯರಿಂಗ್ ಅಂತ ಟೈಪ್ ಮಾಡಿ ಸೊ ನಮ್ಮದು ಹೊಸ ಆ್ಯಪ್ ಆಗಿರೋದ್ರಿಂದ ಇಲ್ಲಿ ಲಿಸ್ಟ್ ಆಗಲ್ಲ ಹಾಗಾಗಿ ನ್ಯೂ ಮೇಲ್ ಕ್ಲಿಕ್ ಮಾಡಿ ಸೊ ಇಲ್ಲಿದೆಯಲ್ಲ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಔಟರ್ ಇಂಜಿನಿಯರಿಂಗ್ ಆ್ಯಪ್ ಓಪನ್ ಆಗುತ್ತೆ ಸೊ ಇದರಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ BMRCL ಅಂತ ಕೋರ್ಸ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕ್ರಾಲ್ ಮಾಡಿ ವ್ಯೂ ಮೋರಿಗೆ ಹೋಗಿ ಸೊ ಫಸ್ಟ್ ಟೈಮ್ ಯೂಸರ್ ಆಗಿರೋದ್ರಿಂದ ನಿಮಗೆ ಎನ್ರೋಲ್ ನೌ ಅಂತ ಕೇಳುತ್ತೆ ಸೈನ್ ಅಪ್ ಆಗಿ ಸೊ ಇದರಲ್ಲಿ ನಾವು ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಎಲ್ಲ ಟಾಪಿಕ್ಕು ಕವರ್ ಮಾಡಿದ್ದೀವಿ ನಿಮಗೆ ಈ ಕಂಟೆಂಟ್ ಇಷ್ಟ ಆಯಿತು ಅಂದರೆ ಬೈ ನೌ ಮೇಲೆ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು